ಫ್ರೆಂಡ್ಸ್, ಇದು ಮಕ್ಷಿಯಲ್ಲಿ ಗಂಡು, ಒಂಬತ್ತನೇ ಗರಿ ಇದು. ಇನ್ನು ಹತ್ತನೇ ಗರಿ ಉದುರಿಲ್ಲ, ಅದ್ರ ಡೀಟೇಲ್ ಆಗಿ ತೋರಿಸ್ತೀನಿ. ಲಾಲ್ ಕಟ್ಟೆಲ್ಲ ನೋಡ್ಕೊಳ್ಳಿ, ಹಕ್ಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ಎಲ್ಲ ನೋಡ್ಕೊಳ್ಳಿ. ಮೂರನೇ ಕಲ್ಲಿ ಪಟ್ಟಾಂಗ್ ಬಿಡ್ಕೊಂಬಂದಿದ್ದನ್ನ 2 ಗಂಟೆ ಹರಿತು ಬಾಜಿ ಮಾಡಿದ್ಮೇಲೆ ರೆಕ್ಕೆ ಹೊಡೆದಿರೋದು. ಯಾರು ಬಿಡ್ಕೊಳ್ಳೋರಿಗೆ ಒಳ್ಳೆ ಅಕ್ಕಿ ಇದು, ಈ ಸೀಸನ್ಗೆ ಬಿಡ್ಕೊಬೋದು. ಇನ್ನು ದಸ್ತ ಆಗಿಲ್ಲ, 9ನೇ ತಿರಿ ಅಕ್ಕಿ ಇದು. ಗಟ್ಟಿ ಬಾಜಿ ಮಾಡಿದ್ಮೇಲೆ ರೆಕ್ಕೆ ಹೊಡೆದಿರೋದು. ಆಡಿರೋ ಟೈಮ್ ಬಂದುಬಿಟ್ಟು 2 ಗಂಟೆ ಆಡೋದು. ಬಾಜಿ ಬಂದುಬಿಟ್ಟು 2-3 ಮಾಡ್ತು, ಗಟ್ಟಿ ಬಾಜಿ ಹೊಡೆದ ತಕ್ಷಣ ರೆಕ್ಕೆ ಹೊಡೆದಿದ್ದೀವಿ. ಇವಾಗ 9ನೇ ತಿರಿ ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಮಕ್ಷಿನ 1,500 ರೂಪಾಯಿ ಕೊಟ್ಬಿಡ್ತೀನಿ. ಯಾರಿಗೆ ಬೇಕಂದ್ರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ 1,500 ರೂಪಾಯಿ ಕೊಟ್ಬಿಡ್ತೀನಿ. ಹಕ್ಕಿ ಕ್ವಾಲಿಟೀಸ್ ತೋರಿಸಿನಿ, ರೆಕ್ಕೆ ಬಾಲ ಎಲ್ಲ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಏನು ಮಕ್ಷಿ ಗಂಟು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಇದೆಲ್ಲ ಕಿತ್ಕೊಡ್ಬೇಕು ನೀವು, ಯಾಕಂದರೆ ಇನ್ನು ಪಟ್ಟ ಬಾಲಗಳಿದು. ಇದೆಲ್ಲ ಕಿತ್ಕೊಟ್ಬಿಡಿ, ಚುಪ್ತಿರಿ ಉದ್ದಾತಿರಿ. ಲಾಲ್ ಕಟ್ಟು ನೋಡ್ಬೋದು ಚೆನ್ನಾಗಿದೆ. 10ನೇ ತಿರಿ ಉದುರಿಲ್ಲ ಇನ್ನು, 9ನೇ ತಿರಿ ತನಕ ಉದುರಿದೆ. 10ನೇ ತಿರಿನ ಹಿಂಗೆ ಸೀಜರ್ ಮಾಡಿದ್ದೀವಿ, ಉದುರಲಿ ಉದುರ್ದಾಗ ಗೊತ್ತಾಗಲಿ ಅಂತ. ಇದು ಪಟ್ಟ ರೆಕ್ಕೆ, ಇದನ್ನು ಇಲ್ಲಿ ತನಕ ಉದುರಿದೆ. 2 ಸೈಡು ತಿರಿ ಹೊಡೆದಿಟ್ಟಿದ್ದೀವಿ. ಬಿಡ್ಕೊಳ್ಳೋರ್ಗೆ ಒಳ್ಳೆ ಅಕ್ಕಿ ಇದು. ಲೆಂತ್ ಮೀಡಿಯಮ್ ಇರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ಲೆಂತ್ ಮೀಡಿಯಮು, ಎದೆಯಾಗಿ ನೋಡ್ಬೋದು, ಅಗಲ ಎದೆ ಇರುತ್ತೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು. ಶುದ್ಧ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ತುಂಬ ಶುದ್ಧ ಕಣ್ಣಿರುತ್ತೆ. ಫ್ಲೈಯರೇಷನ್ ಅಂತ ಹೇಳ್ತೀವಿ, ಆಡಿಸ್ಕೊಳ್ಳೋ ಕಣ್ಣು, ಆರ್ ಟೈಪಲ್ಲಿ ಕಣ್ಣಿದು. ಇಲ್ಲಿ ನೋಡ್ಬೋದು, ಇದು ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿರುತ್ತೆ. ಅನಾರಿ ಅನ್ನೋದು ನಿಮಗೆ ತುಂಬ ಕಮ್ಮಿ, ಅದು ಆ ಚುಕ್ಕೆಗಳು ನಿಮಗೆ ಪಿಂಕ್ ಆಗೂ ಇರೋಲ್ಲ, ಅದಕ್ಕಿಂತ ಕಮ್ಮಿ ಇರುತ್ತೆ, ತುಂಬ ಕಮ್ಮಿ ಇರುತ್ತೆ ಅನಾರಿ ಅನ್ನೋದು. ಅದು ವಯಸ್ಸಾಗ್ತಾ ಆಗ್ತಾ ಅದೂ ಫುಲ್ ಕ್ಲೀನ್ ಆಗುತ್ತೆ. ರಿಂಗ್ ನಂಬರ್ 1571.